नुकत्याच झालेल्या ग्रामपंचायत निवडणुकीमध्ये काँग्रेस पक्षाच्या तळागाळातील कार्यकर्त्यांना प्रामाणिक काम केल्याने घवघवीत यश आले आहे, असे KPCC कार्याध्यक्ष सतीश झारकेहोळी यांनी आयोजित पत्रकार परिषदेत सांगितले आहे. गोकाक, अर्भावी अशा काही मोजक्याच ठिकाणी आपले ग्रामपंचायत सदस्य वर्चस्व राखण्यास अपयशी झाले असले तरी जनता आपल्या पाठीशी असल्याचे KPCC कार्याध्यक्ष सतीश झारकेहोळी यांनी सांगितले आहे. ಸಂದರ್ಭದಲ್ಲಿ ಮಂಡಲ ಸಮ್ಮೇಳನವನ್ನು ಸ್ವಾಗತಿಸಿ ಪತ್ರಿಕಾಗೋಷ್ಠಿಗೆ ಮುನ್ನಡೆ ಸಾಧಿಸಿಕೊಳ್ಳುವುದಕ್ಕೆ ನಮ್ಮ ಮುಖಂಡರಿಗೆ ನಾನು ವಿನಂತಿ ಮಾಡುತ್ತೇನೆ. ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೊನ್ನೆ 22 ಮತ್ತು 27ಕ್ಕೆ ಜಯದಂತ ಗ್ರಾಮ ಪಂಚಾಯತಿ ಚುನಾವಣೆಯ ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸಾಧನೆ ಮಾಡಿದೆ, ಎಷ್ಟು ಸ್ಥಾನಗಳನ್ನು ನಾವು ಹೊಂದಿದ್ದೀವಿ, ಎಷ್ಟು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ವಶದಲ್ಲಿದೆ, ಎಷ್ಟು ಅತಂತ್ರವಾಗಿದೆ ಅನ್ನೋದನ್ನು ಸಾಧನೆಗಳನ್ನು ಹೇಳಿದ್ದೆ. ಪ್ರಾಣ ಫ್ಯಾನ್ ಪರವಾಗಿ ಮಾಡ್ತಾರೆ. ನಮ್ಮ ಬೆಳಗಾವಿ ಗ್ರಾಮೀಣ ಬಗ್ಗೆ ಅವ್ರಿಗಿಟ್ಟು ಅವರು ಮಾಡ್ತಾರೆ. ಬರ್ತಾರೆ ಆಗಿ ಚುನಾವಣೆಯಲ್ಲಿ ನಾವು ಅಧಿಕಾರದಾಗ ಇಲ್ಲದರೂ ಕೂಡ ನಮಗೆ ಜನ ಕಳೆದ ಸಾರಿ ಏನೋ ಆಶೀರ್ವಾದ ಮಾಡಿದ್ರು ಅಷ್ಟೇ ರೀತಿ ಅಥವಾ ಅದಕ್ಕೆ ಹೆಚ್ಚಿಗೆ ಮಾಡಿದ್ರಂತ ನಮ್ಮ ಭಾವನೆ. ಗ್ರಾಂಕಿ ಅಂಶಗಳಿಂದ ಕಾಂಗ್ರೆಸ್ಸಿನ ಇನ್ನೂ ಗ್ರಾಮೀಣ ಮಂತ್ರಿ ಕೊಟ್ಟಿದ್ದೆ ಅಂತ ಶಕ್ತಿಯ ಸಾಬೀತು ಮಾಡಿದೆ. ಅದಕ್ಕಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸಕ್ಕಿರುವ ಎಲ್ಲ ಮತದಾರರಿಗೆ ನಮ್ಮ ಹಿಂಬಾತ್ರ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯ ಆಯ್ಕೆ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಿದರೆ ಅವರು ಕೂಡ ಸಲ್ಲಿಸ್ತೇನೆ. ಚಿಕ್ಕೋಡಿ ಜಿಲ್ಲೆಯ ಮಾಹಿತಿಯನ್ನ ಮನೆ ಅಧ್ಯಕ್ಷರು ಹೇಳ್ತಾರೆ ನೀಡುವಂತ. ಚಿಕ್ಕೋಡಿ ಜಿಲ್ಲೆಯಮದೆ ಸುದ್ಧಾ ಕಾಂಗ್ರೆಸ್ ಪಕ್ಷಲ ಯಶ್ ಮಿಳ್ಲ್ಯಾಚೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಯಾನಿ ಸಂಗಿತ್ಲೆ ಆಹೆ. ಕ್ಷೇತ್ರಗಳಲ್ಲಿ ನಾನು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ 498 250 ಕಾಂಗ್ರೆಸ್ ಸದಸ್ಯರು ಗೆದ್ದಿದ್ದಾರೆ. 187 BJP ಸದಸ್ಯರು 61 ಪಕ್ಷೇತರ ಗೆದ್ದಿದ್ದಾರೆ. ಸದನಗಾ ಚಿಕ್ಕೋಡಿ ಕ್ಷೇತ್ರದಲ್ಲಿ 477 ಪೈಕಿ 277 ಕಾಂಗ್ರೆಸ್ ಬೆಂಬಲ ಗೆದ್ದಿದ್ದಾರೆ. 190 BJP ಗೆದ್ದಿದ್ದಾರೆ. 10 ಪಕ್ಷೇತರಗಳು ಗೆದ್ದಿದ್ದಾರೆ. ಅದೇ ಥರನಾಗಿ ಅಗ್ನಿ 498 198 ಕಾಂಗ್ರೆಸ್ ಗೆದ್ದಿದ್ದಾರೆ. 276 BJP ಗೆದ್ದಿದ್ದಾರೆ. 24 ಪಕ್ಷೇತರಗಳು. ಕಾಗವಾಡ ಕ್ಷೇತ್ರದಲ್ಲಿ 405 126 ಕಾಂಗ್ರೆಸ್ಸು, 269 BJP ಗೆದ್ದಿದ್ದಾರೆ. 20 ಪಕ್ಷೇತರ ಗೆದ್ದಿದ್ದಾರೆ. ರಾಯಬಾಗ್ ಕ್ಷೇತ್ರದಲ್ಲಿ 430 175 ಕಾಂಗ್ರೆಸ್ ಗೆದ್ದಿದೆ. 220 BJP ಗೆದ್ದಿದೆ. ಪಕ್ಷೇತರ 35 ಗೆದ್ದಿದ್ದಾರೆ. ಕುರ್ಚಿ ಕ್ಷೇತ್ರದಲ್ಲಿ 399 219 ಕಾಂಗ್ರೆಸ್ ಗೆದ್ದಿದೆ. 155 BJP ಗೆದ್ದಿದೆ. 25 ಪಕ್ಷೇತರ ಗೆದ್ದಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ 493 164 ಕಾಂಗ್ರೆಸ್ ಗೆದ್ದಿದೆ. 306 BJP ಗೆದ್ದಿದೆ. 23 ಪಕ್ಷೇತರ ಗೆದ್ದಿದ್ದಾರೆ. ಎಂಕನಹಳ್ಳಿ ಕ್ಷೇತ್ರದಲ್ಲಿ 627 ಪೈಕಿ 480 ಕಾಂಗ್ರೆಸ್ ಗೆದ್ದಿದೆ. 135 BJP ಗೆದ್ದಿದೆ. 12 ಪಕ್ಷೇತರ ಗೆದ್ದಿದೆ. ಒಟ್ಟಿಗೆ 3837 1889 ಕಾಂಗ್ರೆಸ್ ಗೆದ್ದಿದೆ. 1738 BJP ಗೆದ್ದಿದೆ. 210 ಪಕ್ಷೇತರ ಗೆದ್ದಿದ್ದಾರೆ. ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲೆಯಲ್ಲಿ 151 ಸದಸ್ಯರನ್ನು ಹೆಚ್ಚಿಗೆ ಪಡೆದು ಕಾಂಗ್ರೆಸ್ ಮೇಲ್ಮೇಲೆ ಸಾಧಿಸಿದೆ. ಅದೇ ಪ್ರಕಾರ ಗ್ರಾಮ ಪಂಚಾಯಿತಿ ವಿವರವಾಗಿ ನಿಪ್ಪಾಣಿಯಲ್ಲಿ 27 ಗ್ರಾಮ ಪಂಚಾಯಿತಿ ಪೈಕಿ 15 ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಗೆದ್ದಿದೆ. 7 ಗ್ರಾಮ ಪಂಚಾಯಿತಿ BJP ಗೆದ್ದಿದೆ. 5 ಅತಂತ್ರ ಸ್ಥಿತಿ ಇದೆ. ಚಿಕ್ಕೋಡಿ ಸದನಗಾ ಕ್ಷೇತ್ರದಲ್ಲಿ 27 ಪೈಕಿ 18 ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕಿಗೆ ಬಂದಿವೆ. 7 ಗ್ರಾಮ ಪಂಚಾಯಿತಿ BJP ತೆಕ್ಕಿಗೆ ಹೋಗಿದೆ. ಅಥಣಿಯಲ್ಲಿ 30 ಗ್ರಾಮ ಪಂಚಾಯಿತಿಗೆ 11 ಕಾಂಗ್ರೆಸ್ಸಿಗೆ, 12 BJPಗೆ, 7 ಅತಂತ್ರ ಸ್ಥಿತಿ ಇದೆ. ಕಾಗವಾಡ ಕ್ಷೇತ್ರದಲ್ಲಿ 21 ಪೈಕಿ 6 ಕಾಂಗ್ರೆಸ್ಗೆ ಮಾಡಲಿಕ್ಕೆ ಸೇರಿದ್ದೇವೆ. 14 BJPಗೆ, 1 ಅತಂತ್ರ ಸ್ಥಿತಿ ಇದೆ. ರಾಯಬಾಗ್ 26 ಗ್ರಾಮ ಪಂಚಾಯಿತಿ ಪೈಕಿ 8 ಕಾಂಗ್ರೆಸ್ಸಿಗೆ ಬಂದಿವೆ. 8 BJPಗೆ, 10 ಅತಂತ್ರ ಸ್ಥಿತಿ ಇದೆ. ಕುರ್ಚಿ ಕ್ಷೇತ್ರದಲ್ಲಿ 21 ಗ್ರಾಮ ಪಂಚಾಯಿತಿ ಪೈಕಿ 11 ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ಸಿಗೆ ಬಂದಿವೆ. 7 ಗ್ರಾಮ ಪಂಚಾಯಿತಿ BJPಗೆ ಹೋಗಿವೆ. 3 ಅತಂತ್ರ ಸ್ಥಿತಿ ಇದೆ. ಹುಕ್ಕೇರಿಯಲ್ಲಿ 33 10 ಕಾಂಗ್ರೆಸ್ ಮಾಡಲಿಕ್ಕೆ ಬಂದಿವೆ.
23 ಬಿ ಜೆ ಪಿಗೆ ಇದೆ. ಎಮ್ ಕರ್ಮಳ್ಳಿ ಕ್ಷೇತ್ರದಲ್ಲಿ 35 ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಮಟ್ಟಿಗೆ ಸೇರಿದವೆ. ಬಿ ಜೆ ಪಿಗೆ 0 ಸ್ಥಾನ ಸಿಕ್ಕಿದೆ. ಹೀಗಾಗಿ 218 ಗ್ರಾಮ ಪಂಚಾಯತಿಗಳಲ್ಲಿ 114 ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಮಟ್ಟಿಗೆ ಪೂರ್ಣ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. 78 ಗ್ರಾಮ ಪಂಚಾಯತಿಗಳಲ್ಲಿ ಬಿ ಜೆ ಪಿ ಸಾಧಿಸಿದ್ದಾರೆ. 26 ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲಿ ಕೂಡ ಕಾಂಗ್ರೆಸ್ ಬರ್ತಕ್ಕಂಥ ಸುಮಾರು 50%ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಹೀಗಾಗಿ ಚಿಕ್ಕೋಡಿ ಈ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಗ್ರಾಮ ಪಂಚಾಯತಿಗಳನ್ನು ಅಲ್ಲಿ ಇಬ್ಬರು ಮಂತ್ರಿಯವರು ಇದ್ದರೂ ಕೂಡ ಉಪಮುಖ್ಯಮಂತ್ರಿಗಳಿದ್ದರೂ ಕೂಡ 3 ಜನ ಮಂತ್ರಿಗಳು ಚಿಕ್ಕೋಡಿ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತಿಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಮೇಲುಗೈ ಸಾಧಿಸಿ ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಧನ್ಯವಾದ. अथनीमध्ये 498 पैकी 250 सदस्य ग्राम पंचायतीत निवडून आले आहेत. बेळगाव रूलरमध्ये 44 ग्राम पंचायत पैकी 33 ग्राम पंचायत निवडून आले आहेत. अशा प्रकारे खानापूर 51 पैकी 26, कित्तूर 32 पैकी 17, बैलहोंगल 27 पैकी 12, सौदत्ती यल्लम्मा 28 पैकी 15, रामदुर्ग 33 पैकी 20 अशी ग्रामपंचायतीमध्ये काँग्रेस पक्षाचे वर्चस्व असल्याचे सांगण्यात आले आहे. यावेळी नूतन ग्रामपंचायत सदस्यांचा सत्कार करण्यात आला असून त्यांच्या पुढील कार्यासाठी शुभेच्छा देण्यात आल्या. यावेळी चिक्कोडी, खाणापूर, बेळगाव ग्रामीणसह अन्य नूतन ग्रामपंचायत सदस्य उपस्थित होते. महादेव पवार, KNN City News, बेळगाव.